वास्तव न्यूज में स्वागत है आपका। मैं हूं सरदार। आजकल भारत देश में महिलाओं पर बलात्कार, अत्याचार, जुल्म, मर्डर ये होता ही रहा है। इतना कानून बनने के बावजूद भी महिलाओं ने सुरक्षित रहना मुश्किल है, क्योंकि इनको ना कानून का डर है, ना खौफ है, ना समाज का डर है। लोगों को इतना कानून बनते हुए भी अत्याचार चलता ही रहा है, जुल्म चलता ही रहा है, खून खराबा महिलाओं पर चलता ही रहा है। ये सोचकर आज विजयपुर के जेडीएस के महिला कार्यकर्ताओं ने विजयपुर शहर के डीसी को बड़े दुख के साथ ये मनवी देकर मीडिया वालों के सामने क्या कह गए, हम आप ये वीडियो दिखाते हैं। ನಾನು ಸಾಂಸ್ಕೃತಿಕ ನಗರ ಎಂದೇ ಕರ್ನಾಟಕದಲ್ಲಿ ಅತಿ ಪ್ರಸಿದ್ಧ ತಾಣವಾದಂತಹ ಮೈಸೂರಿನಲ್ಲಿ ನಡೆದಂತಹ ಘಟನೆಯನ್ನು ನಾವು ತೀವ್ರವಾಗಿ ಖಂಡಿಸಿದ್ದಕ್ಕೆ ಜೆಡಿಎಸ್ ಪಕ್ಷದ ಮಹಿಳಾ ವತಿಯಿಂದ, ಮಹಿಳಾ ಘಟಕಗಳಿಂದ, ಮತ್ತು ಈ ಒಂದು ಘಟನೆಯಲ್ಲಿ ಏನಾಗಿದೆ ಅಂತ ಹೇಳಿದರೆ, ಅಪ್ರಾಪ್ತಕ ವಿದ್ಯಾರ್ಥಿನಿ ಬಡವ ಮಹಿಳೆ ಮೇಲೆ ಕರ್ನಾಟಕದಲ್ಲಿ ಪದೇ 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 ಲೈಂಗಿಕ ದೌರ್ಜನ್ಯವನ್ನು ನಡೀತಾ ಇದೆ। ಇದವನ್ನ ನಾವು ಜೆಡಿಎಸ್ ಪಕ್ಷದವರು, ಜಾತ್ಯತೀತ ಜನತಾ ದಳವು ತಿರುವವಾಗಿ ಕಂಡಸ್ತಾ ಇದೀವಿ। ಇದಕ್ಕೆ ನಮಗೆ ನೇರವಾದ ಹೊಣೆಯನ್ನೇ ಮಾಡ್ತಾ ಇದೆ ನಾನು, ಸರ್ಕಾರವೇ ಇದರ ಹೊಣೆ। ಯಾಕಂದ್ರೆ ಜವಾಬ್ದಾರಿ ಅಂತ ಸ್ಥಾನದಲ್ಲಿ ಕೂತಂತ ಗೃಹಮಂತ್ರಿಯವರು, ಸೆಂಟ್ರಲ್ ಅಲ್ಲಿ ಕೂತಂತ ಶೋಭಾ ಕರಂದ್ಲಾಜೆಯವರು, ಎಲ್ಲಕ್ಕಿಂತ ನಮ್ಮ ರಾಜ್ಯದ ಪಕ್ಕದಲ್ಲಿ ಇದ್ದಂತ ಉಮೇಶ್ ಕತ್ತಿ ಅವರು, ಇವರು ಮಾತಾಡುವುದು ಸಾಮಾಜಿಕ ಜವಾಬ್ದಾರಿ ಅಂತ ಮಿನಿಸ್ಟರ್ ಹುದ್ದೆಗೆ ಅಂದ್ರೆ ಇವರ ಮನೆಯಲ್ಲಿ ಹೆಣ್ಮಕ್ಳು ಇಲ್ವಾ? ಇವರು ಬಂದು ಮತ್ತೊಂದು ಹೆಣ್ಮಕ್ಕಳಾದಾಗ ಇಷ್ಟು ಸಹಜವಾಗಿ ರೀತಿಯಲ್ಲಿ ತೆಗೆದುಕೊಳ್ತಾರಂದ್ರೆ ಮುಂದೆ ಬರುವ ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿನಿಯರು ಯಾವ ರೀತಿಯಲ್ಲಿ ನಮ್ಮ ಕಾಲೇಜು ಶಿಕ್ಷಣವನ್ನ ಮುಗಿಸಬೇಕು, ಅದೇ ರೀತಿಯಾಗಿ ನಮ್ಮ ಮನೆಯಲ್ಲಿಯೂ ಸಹ ಹೆಣ್ಮಕ್ಕಳನ್ನ ಹೊರಗೆ ಕಳಿಸುವಂತಹ ಭಯದ ವಾತಾವರಣ ಸೃಷ್ಟಿಯಾಗಿದೆ। ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ಒಂದು ಎಲ್ಲೇ ಇರಲಿ, ನಮ್ಮ ಭಾರತದಲ್ಲಿ ಹೆಣ್ಣಿಗೆ ಒಂದು ದೊಡ್ಡ ಗೌರವ ಸ್ಥಾನವಿದೆ। ಆ ಗೌರವ ಸ್ಥಾನವನ್ನ ಹೇಗೆ ಉಳಿಸಿಕೊಳ್ಳಬೇಕು ಅನ್ನೋದು ನಮ್ಮ ಸರ್ಕಾರ ಎರಡು ಅಂದ್ರೆ ಕೇಂದ್ರ ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರದ್ದು, ತಮಗೆ ತೋಚಿದಂತೆ ಏನು ಒಂದು ಸ್ಟೇಟ್ಮೆಂಟ್ ನನ್ನ ಕೊಡ್ಲಿಕ್ಕೆ ಹತ್ತಿದ್ದಾರೆ ಅಂದ್ರೆ ಇದನ್ನ ನಾನು ತಿರುವವಾಗಿ ವಿರೋಧವಾಗಿ ಖಂಡಿಸ್ತೇನೆ। ನನ್ನಷ್ಟೇ ಅಲ್ಲದೆ ಜಾತ್ಯಾತ ಜನತಾ ದಳದು ಮತ್ತೆ ಯುವತಿಯರು ನಮ್ಮ ಮಹಿಳೆಯರೊಂದಿಗೆ ಈ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ನಾನು ತಿರುವವಾಗಿ ಮಾಡ್ಲಿಕ್ಕೆ ಬಯಸ್ತೇನೆ। ಇವರಿಗೆ ಏನ್ ಮಾಡಿದಾರಲ್ಲ, ಈ ಅತ್ಯಾಚಾರವನ್ನ ಎಸಗಿದೆ ಇರೋರಿಗೆ ಬಂಧಿಸಿರಬಹುದು, ಅವರಿಗೆ ಎನ್ಕೌಂಟರ್ ಅಥವಾ ತ್ರಿವಾದ ಗಲ್ಲು ಶಿಕ್ಷೆಯನ್ನೇ ಕೊಡಬೇಕು ಅನ್ನೋದು ನಮ್ಮೆಲ್ಲ ಮಹಿಳೆಯರಿಗೆ ಒಂದು ಆಶೆಯಾಗಿದೆ। ಅದೇ ರೀತಿಯಾಗಿ ಸರ್ಕಾರದವರು ಇವೆಲ್ಲವನ್ನು ನಮ್ಮ ಬಸವರಾಜ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಏನು ನಮ್ಮ ಮಹಿಳಾ ಘಟಕ ವತಿಯಿಂದ ನಾವೇನು ಇವತ್ತು ನಡೀತಾ ಇರುವಂತಹ ಒಂದು ದೌರ್ಜನ್ಯದ ಬಗ್ಗೆ ನಮ್ಮ ಮಹಿಳಾ ಅಧ್ಯಕ್ಷರು ಸುವಿವರವಾಗಿ ಹೇಳಿದ್ದಾರೆ। ಆದರೂ ಕೂಡ ನಮ್ಮ ಒಂದು ಏನು ನೋವನ್ನು ನಾವು ಈ ತಮ್ಮೆಲ್ಲರ ಒಂದು ಮಾಧ್ಯಮದ ಮುಖಾಂತರ ತಿಳಿಸಲೇಬೇಕಾಗಿದೆ। ಯಾಕತ್ತಂದರೆ ಈ ನಾವು ಬರುವಂಥ ದಿನಗಳಲ್ಲಿ, ಮುಂಬರುವ ದಿನಗಳಲ್ಲಿ ಮಹಿಳೆಯರಿಗೆ ಏನು ಯಾವ ಯಾವ ಸ್ಥಾನದಲ್ಲಿ ಏನೇನು ಮಾಡಲಿಕ್ಕೆ ಸರ್ಕಾರವನ್ನು ಯೋಜನೆ ಹಾಕ್ಕೊಂಡಿದೆ ಅಂತ ಬಹಳಷ್ಟು ಕುತೂಹಲವಾದಂಥ ಸಂಗತಿಯಾಗಿದೆ। ಅದಕ್ಕಾಗಿ ನಾವು ಹೋರಾಟವನ್ನು ಬಹಳಷ್ಟು ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ನಾವು ರೆಡಿಯಾಗಿರ್ತೇವೆ। ಯಾಕತ್ತಂದರೆ ಒಂದು ಮಹಿಳೆಗಾಗಿದ್ದರೆ ಪ್ರತಿಯೊಂದು ಮಹಿಳೆಗೂ ನೋವು ಆಗುವಂಥ ವಿಷಯ ಇರೋದು। ಯಾಕತ್ತಂದ್ರೆ ಈ ಗೃಹ ಮಂತ್ರಿಯವರಾಗಿರ್ಬೋದು, ನಮ್ಮ ಶೋಭಾ ಕರಂದ್ಲಾಜೆ ಅವರು ಏನು ಅವರು ಏನು ಡೆಲ್ಲಿಯಲ್ಲಿ ಕೂತಿದ್ದಾರೆ ಅಂದ ತಕ್ಷಣ ಅವ್ರದ್ದು ಏನು ಹೆಣ್ಣು ಅಂತೇನು ಮರ್ತಿದ್ದಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ರೀ। ಯಾಕತ್ತಂದ್ರೆ ಸಂಸಾರ ಇಲ್ಲದೆ ಹೋದ್ರೂ ಕೂಡ ಸನ್ಯಾಸಿಯಲ್ಲಿ ಕೂಡ ಒಂದು ಹೆಣ್ಮಕ್ಕಳಿಗೆ ಒಂದು ಸ್ಥಾನ ಇದೆ ಅಂತ ಕೂಡ ಅವ್ರಿಗೊಂದು ಈ ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ರು, ಮತ್ತು ಇವಾಗ ಯಾಕೆ ಹಿಂಗಾಗಿದ್ದಾರೆ ನಮಗೂ ಗೊತ್ತಾಗಿಲ್ಲ। ಯಾಕಂದ್ರೆ ನಾವು ತಲೆ ಸರಿಯಲ್ವೋ ಅಥವಾ ಏನೋ, ಯಾಕೆ ಹೆಣ್ಮಕ್ಕಳಿಗೆ ಏನು ಅವಾಯ್ಡ್ ಮಾಡ್ತಾ ಇದ್ದಾರೋ, ಯಾಕೆ ಹೆಣ್ಣು ಮಕ್ಕಳ ಕುಲಕ್ಕೆ ಅವ್ರು ಇದಾರೋ ಇಲ್ಲೋ ನಮಗೂ ಗೊತ್ತಿಲ್ಲ।
ನಾನು ಅವರ ಮೇಲೆ ಬಹಳಷ್ಟು ಖಂಡನೆ ನನ್ನ ಒಬ್ಬಳ ಪರವಾಗಿಲ್ಲ ನಮ್ಮ ಬಿಜಾಪುರ ಜಿಲ್ಲೆ ಯುವತಿರ ಪರ ವಿದ್ಯಾರ್ಥಿನ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿನೂ ಕೂಡ ಬಹಳ ಖಂಡಿಸುತ್ತೇವೆ ಈ ಗೃಹ ಮಂತ್ರಿ ಅವರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಆ ಅವರ ಮಕ್ಕಳಾಗಿರಬಹುದು ಹೆಂಡತಿ ಆಗಿರಬಹುದು ಒಂದು ಹೆಣ್ಣು ಆ ಹೆಣ್ಣು ಕುಲಕ್ಕೆ ಒಬ್ಬರಿಗಾದರೆ ನೋವು ಎಲ್ಲರಿಗೆ ಆಗುವಂತ ವಿಷಯ ಇದು ಹಾಗಾಗಿ ಗೃಹ ಮಂತ್ರಿ ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟ ಬಯಸುತ್ತೇನೆ ತಾವು ಒಂದು ಹೆಣ್ಣು ಕುಲದ ಹೊಟ್ಟೆಯಲ್ಲಿ ಜನನೆಯ ಒಂದು ಜನನ ಮಾತೆಯಲ್ಲಿ ಹುಟ್ಟಿದವರು ತಾವು ಒಂದು ಹೆಣ್ಣು ವನ್ನ ಯಾವ ರೀತಿ ನೀವು ಪೂಜ್ಯನೀಯ ಭಾವನೆಯಿಂದ ನೋಡ್ತಿರೋ ಅಂತ ಮಂತ್ರಿಗಳು ಈ ರೀತಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ತಮ್ಮ ತಾಯಿ ಮೇಲೆ ಗೌರವ ಇಟ್ಟಿದಿರೋ ಇಲ್ಲ ಗೊತ್ತಿಲ್ಲ ತಮ್ಮ ಹೆಂಡತಿ ಮೇಲೆ ಗೌರವ ಇಟ್ಟಿದಿರೋ ಗೊತ್ತಿಲ್ಲ ಹಾಗೆ ಮತ್ತೆ ತಮ್ಮ ಮಕ್ಕಳ ಮೇಲೆ ಗೌರವ ಇಟ್ಟಿದಿರೋ ಗೊತ್ತಿಲ್ಲ ತಮ್ಮ ಸಹೋದರಿಯರ ಮೇಲೆ ಗೌರವ ಇಟ್ಟಿದಿರೋ ಗೊತ್ತಿಲ್ಲ ತಾವು ಮಾತಾಡಿದಂತ ಇನ್ನೊಮ್ಮೆ ತಮ್ಮ ಪ್ರಜ್ಞೆಯಲ್ಲಿ ಇದ್ದಿರೋ ಇಲ್ಲ ಅನ್ನೋ ಕೂಡ ತಾವು ಮನವರಿಕೆಯನ್ನ ಮಾಡ್ಕೋಬೇಕು ಮತ್ತೆ ಮುಂಬರುವ ದಿನಗಳಲ್ಲಿ ಇದೇ ರೀತಿಯಾಗಿ ಆಗುತ್ತಾ ಹೋದರೆ ಪ್ರತಿಯೊಬ್ಬರ ಹೆಣ್ಣು ಮಕ್ಕಳು ಕೂಡ ನಾವು ಯಾರಾದರೂ ಮುಂದೆ ಬರುವಂತ ಗುಂಡ ಹಾಕಿದ್ರು ನಾವು ಅವರ ಪರವಾಗಿ ನಾವು ಹೋರಾಟ ಮಾಡಲಿಕ್ಕೆ ನಾವು ರೆಡಿಯಾಗಿರ್ತೇವೆ ಯಾಕಂತಂದ್ರೆ ಹೆಣ್ಣು ಕುಲಕ್ಕೆ ಒಬ್ಬರಿಗಾದ್ರೆ ನಾವು ಎಲ್ಲರಿಗೂ ಆಗುವಂತದ್ದು ಒಬ್ಬರಿಗೆ ಒಂದು ಮುಖಭಂಗ ಆದರೆ ಎಲ್ಲರಿಗೂ ಆಗುವಂತದ್ದು ಈಗ ನಾವು ಆ ವಿಷಯವನ್ನು ಈ ಇಂಥ ಒಂದು ಚಾಮುಂಡಿ ನಗರದಲ್ಲಿ ಇಂಥವು ಕೇಸಸ್ಗಳು ನಡೀತಾವೆ ಈ ಮುಂಬರುವ ದಿನ ಅದನ್ನು ಮುಚ್ಚಾಕ್ತಾರೆ 8 ದಿವಸ ಆದ್ಮೇಲೆ ಮತ್ತೆ ಮುಚ್ಚಾಕ್ತಾರೆ ಇದು ಭಯಾನಕ ಆಗುವಂತ ಯಾಕೆ ಕಾನೂನು